परम शांति कन्नड़ा यूट्यूब परम शांति बेहद ज्ञान के स्वागत विषय निधिवनद रहस्यमय रासलीले बापूजीवरु हेळुत्तारे मथुराद निधिवनदल्लि रात्रि समयदल्लि अनेक चमत्कारी घटनेगळु घटिसुत्तिरुत्तवे अंदरे अल्लि रात्रि समयदल्लि श्रृंगार साधनगळु अंदरे वडवेगळन्नु अल्लि इट्टरे अवेल्लवू चल्लापिल्लियागि बिडुत्तवे प्रसादवन्नु इट्टरे आ प्रसादवन्नु यारो अल्लि तिंदिरुत्तारे एले अडिकेगळन्नु सह इट्टाग अदन्नु सह तिन्नलागुत्तदे जन हेळोदेनेंदरे अल्लि कृष्ण मत्तु राधेयरु बंदु ಈ ಎಲ್ಲವನ್ನು ಉಪಯೋಗಿಸುತ್ತಾರೆ ಅನೇಕ ಚಮತ್ಕಾರಗಳನ್ನು ಮಾಡುತ್ತಾರೆ ಇದು ರಹಸ್ಯಮಯವಾದಂತಹ ತಾಣ ಎಂದು ಹೇಳುತ್ತಾರೆ ಅಲ್ಲಿ ಕೃಷ್ಣ ಮತ್ತು ರಾಧೆಯ ಆತ್ಮವು ಆಕಾರಿ ರೂಪದಲ್ಲಿ ಬಂದು ತಮ್ಮ ಸೂಕ್ಷ್ಮ ಜಗತ್ತಿನಲ್ಲಿರುವ ಗೋಪಿಕೆಯರೊಂದಿಗೆ ಅಲ್ಲಿ ರಾಸಲೀಲೆಗಳನ್ನು ಮಾಡುತ್ತಾರೆ ಎಂದು ಬಾಪೂಜಿಯವರು ಹೇಳುತ್ತಾರೆ ಆ ನಿಧಿವನದಲ್ಲಿ ಇಡಲಾದಂತಹ ಎಲ್ಲ ವಸ್ತುಗಳನ್ನು ಉಪಯೋಗಿಸಿ ನಂತರ ಅವುಗಳನ್ನೆಲ್ಲ ಅಲ್ಲಿಯೇ ಬಿಟ್ಟು ತಮ್ಮ ಲೋಕಕ್ಕೆ ಹೊರಟು ಬಿಡುತ್ತಾರೆ ಬಾಪೂಜಿಯವರು ಇದು ಸತ್ಯವಾದ ಘಟನೆ ಎನ್ನುತ್ತಾರೆ ಬಾಪೂಜಿಯವರು ಹೇಳುವುದೇನೆಂದರೆ ಎಲ್ಲೆಲ್ಲಿ ಕೃಷ್ಣನ ಮಂದಿರಗಳಿವೆಯೋ ಅಲ್ಲೆಲ್ಲ ಕಡೆಯೂ ಶ್ರೀಕೃಷ್ಣನ ಪ್ರತ್ಯೇಕ ರೂಪಗಳಿರುತ್ತವೆ ಮಂದಿರಗಳಲ್ಲಿ ಕೃಷ್ಣನಾಗಲಿ ರಾಧೆಯ ಮೂರ್ತಿಗಳನ್ನಾಗಲಿ ಪ್ರಾಣ ಪ್ರತಿಷ್ಠಾನ ಮಾಡಲಾಗಿರುತ್ತದೆ ಪ್ರಾಣ ಪ್ರತಿಷ್ಠಾನದ ಸಂದರ್ಭದಲ್ಲಿ ಎಂತಹ ಭಾವದಿಂದ ಕೃಷ್ಣ ಮತ್ತು ರಾಧೆಯ ಪ್ರತಿಷ್ಠಾನ ಮಾಡಲಾಗಿರುತ್ತದೆ ಎಂದರೆ ಭಕ್ತರ ಭಾವನೆಗಳಿಂದಾಗಿ ಭಕ್ತರ ಪ್ರೀತಿಗಾಗಿ ರಾಧಾಕೃಷ್ಣರು ಆ ಮೂರ್ತಿಗಳಲ್ಲಿ ಆಕಾರಿ ರೂಪದಲ್ಲಿ ಪ್ರವೇಶ ಮಾಡುತ್ತಾರೆ ಆಗ ಕಲ್ಲಿನ ಮೂರ್ತಿಯಲ್ಲಿ ಚೈತನ್ಯದ ಸಂಚಾರವಾಗುತ್ತದೆ ಮೊದಲೆಲ್ಲ ಬ್ರಾಹ್ಮಣರು ಮಂದಿರಗಳಲ್ಲಿ ಅನೇಕ ದೇವಿ ದೇವತೆಯರ ಪ್ರತಿಷ್ಠಾನ ಮಾಡುತ್ತಿದ್ದರು ಆಗ ಆ ದೇವತೆಗಳು ಆ ಮೂರ್ತಿಗಳಲ್ಲಿ ಬಂದು ಚೈತನ್ಯ ಸ್ವರೂಪದಲ್ಲಿ ನೆಲೆಯಾಗುತ್ತಿದ್ದರು ಮತ್ತು ಆ ಮಂದಿರಗಳಲ್ಲಿ ಬಂದು ಭಕ್ತಿಯಿಂದ ಪೂಜಿಸುವಂತಹ ಭಕ್ತರ ಮನೋಕಾಮನೆಯನ್ನು ಈಡೇರಿಸುತ್ತಿದ್ದರು ನಿಧಿವನದಲ್ಲಿ ಕೃಷ್ಣ ರಾಧೆಯ ಒಂದು ಆಕಾರಿ ರೂಪ ಬರುತ್ತದೆ ಮತ್ತು ಅವರೊಂದಿಗೆ ಗೋಪಿ ಗೋಪಿಕೆಯರು ಬಂದು ನೃತ್ಯ ಮಾಡಿ ಆನಂದಿಸುತ್ತಾರೆ ಅವರೆಲ್ಲ ಆಕಾರಿ ರೂಪದಲ್ಲಿ ಅಂದರೆ ಮೂರು ತತ್ವದಲ್ಲಿರುವುದರಿಂದ ಯಾರ ಕಣ್ಣಿಗೂ ಕಾಣಿಸುವುದಿಲ್ಲ ಇದೆಲ್ಲವೂ ಸೂಕ್ಷ್ಮ ಜಗತ್ತಿನ ರಹಸ್ಯವಾಗಿದೆ ಇದನ್ನು ಸಾಮಾನ್ಯ ಜನರು ತಿಳಿಯಲು ಸಾಧ್ಯವಿಲ್ಲ ಒಟ್ಟಿನಲ್ಲಿ ಅವರು ಅಲ್ಲಿ ಬಂದು ಹೋಗುತ್ತಿರುವುದಂತೂ ಸತ್ಯ ಎನ್ನುತ್ತಾರೆ ಬಾಪೂಜಿಯವರು ಪರಂಶಾಂತಿ ದೇಹದ ಕಿ ಪರಂಶಾಂತಿ